ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಾಗಿರೋ ದೇಶಗಳು ಅಂತ ಯಾವೂ ಇಲ್ವಾ? ಇವತ್ತು ರಷ್ಯಾದ ವಿರುದ್ಧ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ನ್ಯಾಟೋ ಒಂದು ಕಡೆ ರಷ್ಯಾನ ಹಣಿಬೇಕು ಅಂತ ಅಂದ್ಕೋತಾ ಇದ್ರೆ, ಮತ್ತೊಂದು ಕಡೆ ನ್ಯಾಟೋ ದೇಶಗಳಲ್ಲಿ ಒಡಕು ಮೂಡಿಸಿ ಆಟ ಆಡೋದಕ್ಕೆ ರಷ್ಯಾ ಹೋಗ್ತಾ ಇದೆ. ಈ ನಡುವೆ ನ್ಯಾಟೋ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸಿರುವ ಎರಡು ಹೊಸ ಐರೋಪ್ಯ ದೇಶಗಳಿಗೆ ಯಾವುದೇ ಕಾರಣಕ್ಕೂ ಸದಸ್ಯತ್ವವನ್ನು ಕೊಡಬಾರದು ಅಂತ ಟರ್ಕಿ ಪಟ್ಟು ಹಿಡ್ಕೊಂಡು ಕೂತಿದೆ. ಹಾಗಾದ್ರೆ ಏನಿದು ನ್ಯಾಟೋ ಹಾಗೂ ರಷ್ಯಾ ನಡುವೆ ನಡೀತಿರೋ ಗ್ರೇಟ್ ಗೇಮ್? ಇಲ್ಲಿ ಟರ್ಕಿ ಆಟ ಕಟ್ತಾ ಇದೆಯಾ ಅಥವಾ ರಷ್ಯಾದ ತಾಳಕ್ಕೆ ಕುಣಿತಿದೆಯಾ ಅನ್ನೋ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳನ್ನು ನೋಡೋಣ. ಅದರ ಜೊತೆಗೆ ಟರ್ಕಿಯ ನಿದ್ದೆಗೆಡಿಸಿರುವ ಕುರ್ದಿಶ್ ಪಡೆಗಳ ಬಗ್ಗೆ ಕೂಡ ಇಲ್ಲೊಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಇವತ್ತು ರಷ್ಯಾ ಹಾಗೂ ಯುಕ್ರೇನ್ ನಡುವೆ ನಡೀತಿರೋ ಸಂಘರ್ಷಕ್ಕೆ ಕಾರಣ ನ್ಯಾಟೋ ಕೂಟದ ವಿಸ್ತರಣಾ ನೀತಿ. ಸೋವಿಯತ್ತನ್ನು ಒಡೆಯೋದಕ್ಕೆ ಅಮೆರಿಕ ಕಾರಣ ಆಯಿತು. ಅದಾದ ಮೇಲೆ ಸೋವಿಯತ್ನಿಂದ ಹೊರಬಂದ ದೇಶಗಳನ್ನು ನ್ಯಾಟೋ ಕೂಟಕ್ಕೆ ಸೇರಿಸಿಕೊಳ್ಳೋ ಮೂಲಕ ರಷ್ಯಾದ ಬಾಗಿಲವರೆಗೆ ನ್ಯಾಟೋ ಬಂದು ನಿಂತುಕೊಳ್ತು. ಜರ್ಮನಿಯಿಂದ ಮುಂದಕ್ಕೆ ನ್ಯಾಟೋನ ವಿಸ್ತರಣೆ ಮಾಡುವುದಿಲ್ಲ ಅಂತ ಒಂದು ಕಾಲಕ್ಕೆ ಸೋವಿಯತ್ ಒಕ್ಕೂಟಕ್ಕೆ ಕೊಟ್ಟಿದ್ದ ಮಾತನ್ನು ನ್ಯಾಟೋ ಮರೆತೋಯ್ತು. ಪರಿಣಾಮ ರಷ್ಯಾ ಸಿಟ್ಟು ಮಾಡಿಕೊಳ್ತು. ಯುಕ್ರೇನ್ಗೆ ಕೂಡ ನ್ಯಾಟೋದ ಸದಸ್ಯತ್ವ ಸಿಗುತ್ತೆ ಅನ್ನೋ ಸಂದರ್ಭದಲ್ಲಿ ರಷ್ಯಾ ಯುಕ್ರೇನ್ನ ಮೇಲೆ ದಾಳಿ ಮಾಡಿತು. ಆ ಕಾರ್ಯಾಚರಣೆ ಈಗ ಎರಡನೇ ವಿಶ್ವಯುದ್ಧಕ್ಕಿಂತ ಹೆಚ್ಚು ಪ್ರಮಾಣದ ಮಾನವ ವಲಸೆಗೆ ಕಾರಣ ಆಗಿದೆ, ಬೆಲೆ ಏರಿಕೆಗೆ, ವಿಶ್ವದ ಆರ್ಥಿಕ ಸಂಕಷ್ಟಕ್ಕೆ ಕಾರಣ ಆಗ್ತಾ ಇದೆ. ಈ ಹಂತದಲ್ಲೇ ರಷ್ಯಾದ ಜೊತೆ ಗಡಿ ಹಂಚಿಕೊಳ್ಳುವ ಎರಡು ದೇಶಗಳು ಮತ್ತೆ ನ್ಯಾಟೋ ಸದಸ್ಯತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿವೆ. ಆದರೆ ಆ ದೇಶಗಳಿಗೆ ಸದಸ್ಯತ್ವ ಕೊಡುವ ಬಗ್ಗೆ ರಷ್ಯಾ ಅಲ್ಲ, ನ್ಯಾಟೋದ ಸದಸ್ಯ ರಾಷ್ಟ್ರ ಟರ್ಕಿ ತಕರಾರು ತೆಕ್ಕೊಂಡು ಕೂತಿದೆ. ಇಲ್ಲಿ ನ್ಯಾಟೋ ಸದಸ್ಯತ್ವ ಕೇಳಿ ಅರ್ಜಿ ಸಲ್ಲಿಸಿರೋದು ಫಿನ್ಲ್ಯಾಂಡ್ ಹಾಗೂ ಸ್ವೀಡನ್. ಮ್ಯಾಪಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಫಿನ್ಲ್ಯಾಂಡ್, ಅದರ ಪಕ್ಕದಲ್ಲಿರೋದು ಸ್ವೀಡನ್. ಈ ಎರಡೂ ದೇಶಗಳು ರಷ್ಯಾದ ಜೊತೆಗೆ ಗಡಿ ಹಂಚಿಕೊಳ್ಳುತ್ತವೆ. ಆದರೆ ಇಲ್ಲಿ ಪಕ್ಕದಲ್ಲೇ ಇರೋ ಎಸ್ತೋನಿಯಾ, ಲ್ಯಾತ್ವಿಯಾ, ಲಿಥುವೇನಿಯಾಗಳು ಈಗಾಗಲೇ ನ್ಯಾಟೋ ಕೂಟವನ್ನು ಸೇರಿಕೊಂಡಿವೆ. ಹೀಗಾಗಿ ಈ ಎರಡೂ ದೇಶಗಳು ಕೂಡ ನ್ಯಾಟೋ ಜೊತೆ ಸೇರಿದರೆ ನಾವು ಕಳ್ಕೊಳ್ಳೋದೇನೂ ಇಲ್ಲ ಅಂತ ರಷ್ಯಾದ ವಿದೇಶಾಂಗ ಸಚಿವ ಲ್ಯಾವ್ರೋವ್ ಹೇಳಿದ್ದಾರೆ. ಆದರೆ ಈ ದೇಶಗಳ ಸೇರ್ಪಡೆ ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಈಗ ತಕರಾರು ತೆಗೆದಿರುವುದು ನ್ಯಾಟೋದ ಮತ್ತೊಂದು ಸದಸ್ಯ ರಾಷ್ಟ್ರ ಟರ್ಕಿ. ಈ ನ್ಯಾಟೋ ಸದಸ್ಯತ್ವ ಅನ್ನೋದು ಹೇಗೆ ಅಂದರೆ, ಇಲ್ಲಿ ಯಾವುದೇ ದೇಶ ಸದಸ್ಯತ್ವ ಕೇಳಿ ಅರ್ಜಿ ಸಲ್ಲಿಸಿದಾಗ ಅದನ್ನು ಕೊಡೋ ಬಗ್ಗೆ ನ್ಯಾಟೋದ ಎಲ್ಲ ಸದಸ್ಯ ರಾಷ್ಟ್ರಗಳು ಅಂಗೀಕಾರವನ್ನು ತಿಳಿಸಬೇಕು. ಆ ಪೈಕಿ ಯಾವುದೇ ಒಂದು ಸದಸ್ಯ ರಾಷ್ಟ್ರ ತಕರಾರು ತೆಗೆದರೂ, ಸದಸ್ಯತ್ವ ಕೊಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ನ್ಯಾಟೋ ಸದಸ್ಯತ್ವ ಸಿಗೋದಿಲ್ಲ. ಹಾಗಾದರೆ ಇಲ್ಲಿ ಸ್ವೀಡನ್ ಹಾಗೂ ಫಿನ್ಲ್ಯಾಂಡ್ಗಳಿಗೆ ಸದಸ್ಯತ್ವವನ್ನು ಕೊಡಬಾರದು ಅಂತ ಟರ್ಕಿ ಹೇಳ್ತಾ ಇದೆ. ಅದಕ್ಕೆ ಕಾರಣ ಈ ಎರಡೂ ದೇಶಗಳು ಟರ್ಕಿಯ ಕುರ್ದಿಶ್ ಬಂಡುಕೋರರಿಗೆ ಆಶ್ರಯ ಹಾಗೂ ಹಣಕಾಸಿನ ನೆರವನ್ನು ಕೊಡ್ತಾ ಇವೆ ಅನ್ನೋದು. ಈ ಹಿಂದೆ ಗ್ರೀಸ್ ನ್ಯಾಟೋ ಸೇರುವಾಗ ನಾವು ಒಪ್ಪಿಗೆ ಕೊಟ್ಟು ದೊಡ್ಡ ತಪ್ಪು ಮಾಡಿಕೊಂಡ್ವಿ, ಈ ಬಾರಿ ಮತ್ತೆ ಅಂಥದ್ದೇ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳೋದ್ರ ಮೂಲಕ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ನ್ಯಾಟೋ ಸೇರೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಗಟ್ಟಿ ದನಿಯಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಟರ್ಕಿ ಇರೋದಿಲ್ಲಿ, ಸ್ವೀಡನ್ ಹಾಗೂ ಫಿನ್ಲ್ಯಾಂಡ್ ಎರಡೂ ಕೂಡ ಎಲ್ಲೂ ಕೂಡ ಟರ್ಕಿಯ ಜೊತೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ. ಇನ್ನು ಕುರ್ದಿಶ್ ಜನಾಂಗ ಜೊತೆ ಇವರಿಗೆ ಮತೀಯ ಸಂಬಂಧಗಳಾಗಲಿ, ಬುಡಕಟ್ಟು ಸಂಬಂಧಗಳಾಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಈ ಎರಡೂ ದೇಶಗಳು ಟರ್ಕಿಯ ವಿರುದ್ಧ ಯಾಕೆ ಕೆಲಸ ಮಾಡುತ್ತವೆ? ಏನೋ ಅಕ್ಕಪಕ್ಕದಲ್ಲಿದ್ದರೆ ಕಾರಣ ಇದೆ ಅಂತ ಅಂದ್ಕೋಬಹುದು. ಇಷ್ಟು ದೂರದಲ್ಲಿರೋ ದೇಶಗಳ ನಡುವೆ ಇದೆಂಥ ದ್ವೇಷ? ಈ ಪ್ರಶ್ನೆ ಹುಟ್ಟುಕೊಳ್ಳೋದು ಸಹಜ. ಅದನ್ನು ನೋಡೋದಕ್ಕೆ ಮೊದಲು ಈ ಕುರ್ದಿಶ್ ಹೋರಾಟ ಏನು, ಇವರನ್ನು ಟರ್ಕಿ ಇಷ್ಟೊಂದು ವಿರೋಧ ಮಾಡ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಕುರ್ದಿಶ್ ಅನ್ನೋದು ಒಂದು ಜನಾಂಗ. ಇದು ಇಡೀ ಮಧ್ಯಪ್ರಾಚ್ಯದಲ್ಲೇ ನಾಲ್ಕನೇ ಅತಿದೊಡ್ಡ ಸಮುದಾಯ. ಆದರೆ ಇವರಿಗೆ ಅಂತ ಒಂದು ದೇಶ ಇಲ್ಲ, ಒಂದು ಭಾಷೆ ಇಲ್ಲ. ಕುರ್ದಿಶ್ಗಳು ಇಸ್ಲಾಮನ್ನೂ ಅನುಸರಿಸ್ತಾರೆ, ಅವರಲ್ಲಿ ಸುನ್ನಿಗಳೂ ಇದ್ದಾರೆ, ಶಿಯಾಗಳೂ ಇದ್ದಾರೆ, ಇಸ್ಲಾಮನ್ನು ಅನುಸರಿಸಿದವರೂ ಇದ್ದಾರೆ. ಇವತ್ತು ಟರ್ಕಿಯ ಆಗ್ನೇಯ ಭಾಗ, ಸಿರಿಯಾದ ಈಶಾನ್ಯ ಭಾಗ, ಇರಾಕ್ನ ಉತ್ತರ ಭಾಗ, ಇರಾನ್ನ ಪಶ್ಚಿಮ ಭಾಗ ಹಾಗೂ ಆರ್ಮೇನಿಯಾದ ನೈಋತ್ಯ ಭಾಗಗಳಲ್ಲಿ ಈ ಜನಾಂಗ ಹಂಚೋಗಿದೆ. ಅಥವಾ ಈ ಜನಾಂಗ ಇರೋ ಪ್ರದೇಶಗಳು ಈ ಐದು ದೇಶಗಳ ನಡುವೆ ಹಂಚೋಗಿವೆ. ಅವರಿಗೊಂದು ಪ್ರತ್ಯೇಕ ದೇಶ ಬೇಕು ಅನ್ನೋ ಕೂಗಿಗೆ ಬೀಜಾಂಕುರ ಆಗಿದ್ದು 1920ರಲ್ಲಿ. ಒಂದು ಕಾಲಕ್ಕೆ ಇಡೀ ಮಧ್ಯಪ್ರಾಚ್ಯ ಆಟೋಮನ್ ಟರ್ಕರ ಆಡಳಿತದಲ್ಲಿತ್ತು. ಮೊದಲ ವಿಶ್ವಯುದ್ಧದಲ್ಲಿ ಟರ್ಕರು ಸೋತ ನಂತರ ಇಲ್ಲಿ ಪ್ರತ್ಯೇಕ ದೇಶಗಳ ಉಗಮಕ್ಕೆ ಪಾಶ್ಚಿಮಾತ್ಯರು ಅನುಮತಿಯನ್ನು ಕೊಡ್ತಾರೆ. 1920ರ ಟ್ರೀಟಿ ಆಫ್ ಸೆವರಸ್ಸಲ್ಲಿ ಕುರ್ದಿಶ್ ಪ್ರತ್ಯೇಕ ದೇಶ ಸ್ಥಾಪನೆಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ಅಲ್ಲಿಗೆ ಒಂದೇ ಬುಡಕಟ್ಟು ಜನ ಒಂದು ದೇಶವನ್ನು ನಿರ್ಮಾಣ ಮಾಡಿಕೊಳ್ಳೋ ಕನಸು ಈಡೇರುತ್ತೆ ಅಂತ ಭಾವಿಸಲಾಯಿತು. ಹೇಗೆ ಯಹೂದಿಗಳು ತಮ್ಮದೇ ಒಂದು ದೇಶ ಕಟ್ಕೊಳ್ಳೋ ಕನಸನ್ನು
ಮಾಡಿದ್ರು, ಅದೇ ತರ ಕುರ್ದಿಗಳಿಗೂ ಒಂದು ದೇಶ ಆಗತ್ತೆ ಅಂದ್ಕೊಂಡ್ರು, ಅದರ ಮ್ಯಾಪ್ ಕೂಡ ಸಿದ್ಧ ಆಯ್ತು. ಆದರೆ ಬರೀ 3 ವರ್ಷಗಳಲ್ಲಿ ಅವರ ಕನಸು ಕಮರಿ ಹೋಯ್ತು. 1923 ನಡೆದ ಟ್ರೀಟಿ ಆಫ್ ಲಾಸನ್ನಲ್ಲಿ ಟರ್ಕಿಗೆ ಗಡಿಗಳನ್ನು ನಿಗದಿ ಮಾಡಲಾಯಿತು. ಅಲ್ಲಿಗೆ ಕುರ್ದಿಶ್ ಪ್ರತ್ಯೇಕ ದೇಶ ರಚನೆಯಾಗಬೇಕಾದ ಪ್ರದೇಶಗಳು ಕೂಡ ಟರ್ಕಿ, ಸಿರಿಯಾ, ಇರಾಕ್, ಇರಾನ್ ಹಾಗೂ ಆರ್ಮೇನಿಯಾಗಳಲ್ಲಿ ಹಂಚೋದು. ಮುಂದೆ ಈ ಕುರ್ದಿಗಳು ಮತ್ತೆ ಪ್ರತ್ಯೇಕ ದೇಶಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ದನಿ ಎತ್ತಿದ್ದು ಸಂಘಟಿತರಾಗಿ ಹೋರಾಟವನ್ನು ಆರಂಭ ಮಾಡಿದ್ದು 1978 ಮೊದಲಿಗೆ ಕುರ್ದಿಶ್ ಯುವಕರ ಪಡೆಯನ್ನು ಕಟ್ಕೊಂಡ ಅಬ್ದುಲ್ಲಾ ಅಕಲನ್ ಕುರ್ದಿಶ್ ವರ್ಕರ್ಸ್ ಪಾರ್ಟಿಯನ್ನು ಕಟ್ತಾನೆ. ಅದನ್ನು ಕುರ್ದಿಶ್ ಭಾಷೆಯಲ್ಲಿ ಪಾರ್ಟಿಯಾ ಕರ್ಕರನ್ ಕುರ್ದಿಸ್ತಾನೆ ಅಂತ ಕರೆಯಲಾಗುತ್ತೆ. ಹಾಗಾಗಿನೇ ಆ ವರ್ಕರ್ಸ್ ಪಾರ್ಟಿಯನ್ನು PPK ಅಂತ ಗುರುತಿಸಿದರು. ಈ PPKಯನ್ನು ಕಟ್ಕೊಂಡ ಅಕಲನ್ ಟರ್ಕಿಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಆರಂಭ ಮಾಡ್ತಾನೆ. ಹೀಗೆ ಯಾವಾಗ ಟರ್ಕಿಯಲ್ಲಿ ಕುರ್ದಿಸ್ತಾನ್ ಪ್ರತ್ಯೇಕತಾವಾದದ ಹೋರಾಟ ಶುರು ಆಯಿತೋ, ಟರ್ಕಿ ಕುರ್ದಿಶ್ ಅನ್ನೋ ಜನಾಂಗನೇ ಇಲ್ಲ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಹೊರಟು ಬಿಡುತ್ತೆ. ಅದರ ಪ್ರಯತ್ನವಾಗಿ ಕುರ್ದಿಶ್ ಜನಾಂಗ ಮಾತಾಡ್ತಿದ್ದ ಭಾಷೆಗಳನ್ನು, ಸಂಸ್ಕೃತಿಯನ್ನು, ಕುರ್ದಿಗಳು ಧರಿಸ್ತಿದ್ದ ಬಟ್ಟೆಗಳು ಸೇರಿದ ಹಾಗೆ ಕುರ್ದಿಶ್ ಅನ್ನೋ ಯಾವುದೇ ಪದಗಳನ್ನು ಕೂಡ ಬಳಸದ ಹಾಗೆ ಟರ್ಕಿ ಎಲ್ಲದರ ಮೇಲೂ ನಿಷೇಧವನ್ನು ಹೇರ್ತು. ಅಷ್ಟೇ ಅಲ್ಲ, ಕುರ್ದಿಶ್ಗಳನ್ನು ಮೌಂಟೇನ್ ಟರ್ಕರು ಅಂತ ಹೇಳೋದ್ರ ಮೂಲಕ ಆ ಜನಾಂಗದ ಅಸ್ತಿತ್ವವನ್ನೇ ಕಳೆದು ಬಿಡೋದಕ್ಕೆ ಟರ್ಕಿ ಪ್ರಯತ್ನ ಪಡ್ತು. ಆದರೆ ಟರ್ಕಿ ಏನೇ ಪ್ರಯತ್ನ ಮಾಡಿದರೂ ಕೂಡ ಕುರ್ದಿಶ್ಗಳ ಹೋರಾಟ ನಿಲ್ಲಿಲ್ಲ. 1984 ನಂತರ ಅದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಯಿತು. ಆ ಹೋರಾಟವನ್ನು ದಮನ ಮಾಡುವ ನಿಟ್ಟಲ್ಲಿ ಟರ್ಕಿ ಸೇನಾ ಬಲ ಪ್ರಯೋಗಕ್ಕಿಳಿತು. ಅಲ್ಲಿ 40,000+ ಕುರ್ದಿಶ್ಗಳು ಪ್ರಾಣ ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ ಎರಡೂ ಕಡೆಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನುವ ಆರೋಪಗಳು ಕೂಡ ಕೇಳಿಬಂದವು. ಟರ್ಕಿ ಕುರ್ದಿಶ್ಗಳ ಆರೋಪವನ್ನು ನಿರಾಕರಿಸ್ತಾ ಶತಾಯಗತಾಯ ಕುರ್ದಿ ಹೋರಾಟವನ್ನು ಮಟ್ಟ ಹಾಕೋದಕ್ಕೆ ನಿಂತುಕೊಳ್ತು. ಹೀಗೊಂದು ಕಡೆ ಟರ್ಕಿಯಲ್ಲಿ ಕುರ್ದಿಶ್ಗಳ ಹೋರಾಟ ನಡೀತಾ ಇದ್ದರೆ, ಪಕ್ಕದ ಇರಾಕ್ನಲ್ಲಿ ಕೂಡ ಕುರ್ದಿಗಳು ಪ್ರತ್ಯೇಕ ಕುರ್ದಿಸ್ತಾನದ ಹೋರಾಟವನ್ನು ಶುರು ಮಾಡಿದರು. ಅಲ್ಲಿ ಕುರ್ದಿಗಳಿದ್ದ ಪ್ರದೇಶಕ್ಕೆ ಇರಾಕ್ ಸರ್ಕಾರ ಪ್ರತ್ಯೇಕ ಸ್ಥಾನಮಾನಗಳನ್ನು ಕೊಡ್ತು. ಆದರೆ ಟರ್ಕಿ ಮಾತ್ರ ಈ ಕುರ್ದ್ ಜನಾಂಗದ ಬೇಡಿಕೆಯನ್ನು ಮನ್ನಿಸಲಿಲ್ಲ. ಮುಂದೆ 1993 ಸರ್ಕಾರ ಹಾಗೂ ಹೋರಾಟಗಾರರ ನಡುವೆ ಮಾತುಕತೆಗಳು ನಡೆದುವಾದರೂ ಅವು ಫಲ ಕೊಡದೆ ಹೋರಾಟ ಮತ್ತೆ ಮುಂದುವರಿತು. ಕುರ್ದಿಗಳ ನಾಯಕನನ್ನು ಟರ್ಕಿ ಬಂಧಿಸಿ ಸಿ ಆಫ್ ಮರ್ಮರಾದಲ್ಲಿರಿಸಿ ಅವನ ಮೇಲೆ ಒತ್ತಡ ಹೇರೋ ಕೆಲಸವನ್ನು ಮಾಡ್ತಾದರೂ ಅದ್ಯಾವುದಕ್ಕೂ ಅವರು ಜಗ್ಗಲಿಲ್ಲ. ಕುರ್ದಿಗಳು ಟರ್ಕಿಯ ಜೊತೆಗಿನ ಸಂಘರ್ಷವನ್ನು ಮುಂದುವರಿಸಿಕೊಂಡೇ ಬಂದರು. ಹಾಗಂತ ಅವರು ಬರೀ ಟರ್ಕಿಯಲ್ಲಿ ಮಾತ್ರ ಹೋರಾಟ ಮಾಡಲಿಲ್ಲ. ಸಿರಿಯಾದಲ್ಲಿ ಸರ್ಕಾರಿ ಪಡೆಗಳ ಜೊತೆ ಸೇರಿಕೊಂಡು ಅವರಲ್ಲಿ ಐಸಿಸ್ ವಿರುದ್ಧ ತೀವ್ರ ಪ್ರಮಾಣದ ಹೋರಾಟಗಳನ್ನು ಮಾಡಿದ್ದಾರೆ. 2013 ಕುರ್ದಿಶ್ ಡೆಮೊಕ್ರೆಟಿಕ್ ಪಾರ್ಟಿಯ ಸೈನ್ಯ ಐಸಿಸ್ ವಿರುದ್ಧ ಕಾದಾಟಕ್ಕೆ ನಿಂತುಕೊಳ್ತು. 2014 ಇರಾಕ್ನಲ್ಲಿ ಕುರ್ದಿಗಳ ಮೇಲೆ ಐಸಿಸ್ ದಾಳಿ ನಡೀತು. ಅದನ್ನು ಸಮರ್ಥವಾಗಿ ಎದುರಿಸಿದ ಈ ಯೋಧರು ಇರಾಕ್ನಲ್ಲಿ ಕೂಡ ಇಸ್ಲಾಮಿಕ್ ಸ್ಟೇಟ್ಗೆ ಸೋಲಾಗೋ ಹಾಗೆ ನೋಡಿಕೊಂಡ್ರು. ಹಾಗೆ ನಾರ್ತ್ ಸಿರಿಯಾದ ಕುರ್ದಿಶ್ ಪಟ್ಟಣ ಕೊಬಾನೆ ಮೇಲೆ ಐಸಿಸ್ ಭಾರಿ ದಾಳಿ ನಡೆಸಿತು. ಅವತ್ತು ಟರ್ಕಿ ಐಸಿಸ್ ವಿರುದ್ಧ ಕುರ್ದಿಶ್ಗಳಿಗೆ ಬೆಂಬಲ ಕೊಡಬಹುದಿತ್ತು. ಆದರೆ ಟರ್ಕಿಗೆ ಅಂಥ ದೊಡ್ಡ ಮನಸ್ಸಿರಲಿಲ್ಲ. ಐಸಿಸ್ನ ಭಯೋತ್ಪಾದಕ ದಾಳಿಗಳಿಂದ ನಿರ್ಗತಿಕರಾದ ಕುರ್ದಿಶ್ಗಳನ್ನು ತನ್ನ ದೇಶದ ಗಡಿಯೊಳಕ್ಕೆ ಕೂಡ ಟರ್ಕಿ ಬಿಟ್ಕೊಳ್ಳಿಲ್ಲ. ಹೀಗಾಗಿ 1,600+ ಮಂದಿ ಕುರ್ದ್ ಜನ ಐಸಿಸ್ ದಾಳಿಯಲ್ಲಿ ಸಾವಿಗೀಡಾದರು. ಹಾಗೆ ಅವರು ಐಸಿಸ್ ವಿರುದ್ಧ ಹೋರಾಟಕ್ಕೆ ಕೂಡ ನಿಂತರು. ಪರಿಣಾಮ ಉತ್ತರ ಸಿರಿಯಾ ಐಸಿಸ್ನಿಂದ ಮುಕ್ತ ಆಯಿತು. ಅಷ್ಟೇ ಅಲ್ಲ, ಸಿರಿಯಾ ಪಡೆಗಳ ಜೊತೆ ಸೇರಿ 2017 ಐಸಿಸ್ನ ರಾಜಧಾನಿ ರಕ್ಕಾನ ವಶಪಡಿಸಿಕೊಳ್ಳುವ ಮೂಲಕ, ಹಾಗೆ ದೇರ್ ಅಲ್ ಜೌರ್ ಪಟ್ಟಣವನ್ನು ಕೈವಶ ಮಾಡಿಕೊಳ್ಳುವ ಮೂಲಕ ಸಿರಿಯಾದಲ್ಲಿ ಸಂಪೂರ್ಣವಾಗಿ ಐಸಿಸ್ ಬಲ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಇದೇ ಕುರ್ದಿಶ್ ಪಡೆಗಳು. ಹೀಗೆ ಭಯೋತ್ಪಾದನೆಯ ವಿರುದ್ಧ ಇವರು ಮಾಡಿದ ಹೋರಾಟವನ್ನಾದರೂ ಜಗತ್ತು ಗಮನಿಸಬೇಕಿತ್ತು. ಆದರೆ ಅಲ್ಲಿ ಹಾಗಾಗಲಿಲ್ಲ. ಐಸಿಸ್ನ ಕದನ ಮುಗಿದ ನಂತರ ಟರ್ಕಿ ತನ್ನ ದೇಶದ ಒಳಗೆ ಸಿರಿಯಾ ಗಡಿಯಲ್ಲಿ 30 ಪ್ರದೇಶದಲ್ಲಿ ಕುರ್ದಿಶ್ ನಿರಾಶ್ರಿತರನ್ನು ಹೊಡೆದು ಹೊರಗೆ ಹಾಕುವ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ತು. ಅಮೆರಿಕ ಕೂಡ ಟರ್ಕಿಯ ಬೆಂಬಲ ಕಣಿತುಕೊಳ್ತು. ಇದು ಕುರ್ದ್ಗಳನ್ನು ಕೆರಳುವ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ಐಸಿಸ್ ಹೆಸರಲ್ಲಿ ಟರ್ಕಿ ಯೋಧರೇ ಸಾಕಷ್ಟು ಕುರ್ದ್ ವಸತಿಗಳ ಮೇಲೆ ದಾಳಿ ಮಾಡಿ ಅವರನ್ನು ಕೊಂದು ಹಾಕಿದ್ರು ಅಂತ ಕುರ್ದ್ ಹೋರಾಟಗಾರರು ಆರೋಪ ಮಾಡ್ತಾರೆ. ಇವತ್ತು ಕುರ್ದಿಸ್ತಾನದ ಹೋರಾಟಗಾರರು ಟರ್ಕಿ, ಇರಾಕ್, ಸಿರಿಯಾ, ಆರ್ಮೇನಿಯಾ, ಇರಾನ್ ಸೇರಿದ ಹಾಗೆ ಕುರ್ದಿಶ್ ಬುಡಕಟ್ಟು ಜನಾಂಗ ಇರೋ ಎಲ್ಲ ಪ್ರದೇಶಗಳನ್ನು ಸೇರಿಸಿ ಒಂದು ದೇಶ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಹಾಗೆ ಮಾಡಿದರೆ ಟರ್ಕಿ ಸಾಕಷ್ಟು ಭೂಭಾಗವನ್ನು ಕಳ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಟರ್ಕಿಯಲ್ಲಿ ಈ ಕುರ್ದ್ ಜನಾಂಗ 20% ಇದ್ದಾರೆ. ಇದು ಟರ್ಕಿಗೆ ಸದ್ಯಕ್ಕಿರುವ ತಲೆನೋವು.
ಇನ್ನು ಈ ಸಂಘಟನೆಯ ನಾಯಕ ಅಮೆರಿಕಾದಲ್ಲಿ ಕುಳಿತಿದ್ದಾನೆ. ಸಂಘಟನೆಯ ಹೋರಾಟಗಾರರು ತಲೆ ಮರೆಸ್ಕೊಳ್ಳೋದಕ್ಕೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗಳು ಆಶ್ರಯವನ್ನು ಕೊಡ್ತಾ ಇವೆ. 1997 ಈ ಕುರ್ದಿಶ್ ಸಂಘಟನೆಯನ್ನು ಭಯೋತ್ಪಾದಕ ಸಂಘಟನೆ ಅಂತ ಅಮೆರಿಕಾ ಘೋಷಣೆ ಮಾಡಿದರೂ ಕೂಡ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗಳು PPKಗೆ ಕೊಡ್ತಾ ಇರೋ ನೆರವನ್ನು ಇನ್ನೂ ನಿಲ್ಲಿಸಿಲ್ಲ ಅನ್ನೋದು ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಮಾಡ್ತಾ ಇರೋ ಆರೋಪ. ಅಲ್ಲ, ಇದೇ ಎರ್ಡೋಗನ್ನ ಟರ್ಕಿ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣಕಾಸಿನ ಸಹಾಯ ಮಾಡುತ್ತೆ. ಮತ್ತೊಂದು ಕಡೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಕುರ್ದಿಶ್ಗಳಿಗೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಆಶ್ರಯ ಕೊಡ್ತೀವಿ ಅನ್ನೋ ಕಾರಣಕ್ಕೆ ಟರ್ಕಿ ತಕರಾರು ತೆಗೆಯುತ್ತೆ. ಇಲ್ಲಿ ಕುರ್ದಿಶ್ಗಳಿಗೆ ಕೊಡ್ತಾ ಇರೋ ಬೆಂಬಲವನ್ನು ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗಳು ನಿಲ್ಲಿಸಬೇಕು, ಹಾಗೆ FATF ಗ್ರೇ ಲಿಸ್ಟ್ನಿಂದ ಟರ್ಕಿಯ ಹೆಸರನ್ನು ತೆಗೆಯೋದಕ್ಕೆ ಅಮೆರಿಕಾ ಸಹಾಯ ಮಾಡಬೇಕು. ಹಾಗಾದರೂ ಮಾತ್ರ ಫಿನ್ಲ್ಯಾಂಡ್ ಹಾಗೂ ಸ್ವೀಡನ್ ನ್ಯಾಟೋ ಸೇರೋದಕ್ಕೆ ಅನುಮತಿ ಕೊಡುವುದಾಗಿ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಹೇಳ್ತಾ ಇದ್ದಾರೆ. ಇಲ್ಲಿ ಟರ್ಕಿ ಅನ್ನೋ ದೇಶ ಈಗಾಗಲೇ ನ್ಯಾಟೋದಿಂದ ಹೊರಬರುವುದಕ್ಕೆ ಒಂದು ಕಾಲು ಎತ್ತಿ ನಿಂತಿದೆ. ಹೀಗಿರುವಾಗ ಬೇರೆ ದೇಶಗಳ ಸದಸ್ಯತ್ವಕ್ಕೆ ಇವರು ಕೊಕ್ಕೆ ಹಾಕ್ತಾ ಇರೋದನ್ನು ನೋಡಿದರೆ, ಹಾಗೆ ರಷ್ಯಾದ ಜೊತೆಗೆ ಎರ್ಡೋಗನ್ ಇಟ್ಕೊಂಡಿರೋ ಸಂಬಂಧಗಳನ್ನು ಗಮನಿಸಿದರೆ, ಇದು ನ್ಯಾಟೋ ಕೂಟದ ವಿರುದ್ಧ ರಷ್ಯಾ ಕಟ್ಟಿದ ಆಟನಾ ಅನ್ನೋ ಅನುಮಾನ ಬಾರದೇ ಇರುವುದಿಲ್ಲ. ಟರ್ಕಿಯನ್ನು ರಷ್ಯಾ ತನ್ನ ದಾಳವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದೆ. ಇನ್ನು ಟರ್ಕಿ ಇಲ್ಲಿ ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಅಮೆರಿಕಾ ಒಪ್ಪಿದರೆ FATF ಗ್ರೇ ಲಿಸ್ಟ್ನಿಂದ ಹೊರಬರುವುದಕ್ಕೆ ಟರ್ಕಿಗೆ ಸಹಾಯ ಆಗುತ್ತೆ. ಗ್ರೇ ಲಿಸ್ಟ್ ಸೇರಿದ ಮೇಲೆ ಟರ್ಕಿಯ ಎಕಾನಮಿ ಬಿದ್ದೋಗಿದೆ, ಕರೆನ್ಸಿ ಪಾತಾಳವನ್ನು ತಲುಪ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಗ್ರೇ ಲಿಸ್ಟ್ನಿಂದ ಅವರು ಹೊರಕ್ಕೆ ಬರಬೇಕು. ಜೊತೆಗೆ ಇದೇ ಸಂದರ್ಭದಲ್ಲಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗಳನ್ನು ಕೂಡ ಬಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆದ ಹಾಗಾಗತ್ತೆ ಅಂತ ಟರ್ಕಿ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಆ ಎರಡೂ ದೇಶಗಳು ನ್ಯಾಟೋ ಸೇರಲೇಬೇಕು ಅಂತ ಅಮೆರಿಕಾ ಅಕಸ್ಮಾತ್ ಬಯಸಿದರೆ ಟರ್ಕಿಯನ್ನು ಒಪ್ಪಿಸುತ್ತೆ ಅಥವಾ ಎರ್ಡೋಗನ್ ಅನ್ನೋ ಅಡ್ಡಿಯನ್ನು ಅಮೆರಿಕಾ ತಪ್ಪಿಸುತ್ತೆ. ಆದರೆ ಈ ಬಗ್ಗೆ ಅಮೆರಿಕಾಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕೆಂದರೆ ಸದ್ಯಕ್ಕೆ ಅಮೆರಿಕಾಗೆ ರಷ್ಯಾಗಿಂತಲೂ ಚೈನಾ ಅಪಾಯಕಾರಿಯಾಗಿ ಕಾಣ್ತಾ ಇದೆ. ಹೀಗಾಗಿ ಟರ್ಕಿಯ ಈ ವಿರೋಧ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ. ಆದರೆ ಪಾಪ ಪ್ರತ್ಯೇಕ ಕುರ್ದಿಸ್ತಾನ್ಗಾಗಿ ಹೋರಾಟ ಮಾಡ್ತಾ ಇರೋ ಆ ಬುಡಕಟ್ಟು ಜನಕ್ಕೆ ಗೆಲುವು ಸಿಗಲಿ. ಟರ್ಕಿಯಿಂದ ಅವರು ಹೊರಬಂದು ಅಕ್ಕಪಕ್ಕದ ದೇಶಗಳ ಭೂಭಾಗವನ್ನೂ ಸೇರಿಸ್ಕೊಂಡು ಒಂದು ಪ್ರತ್ಯೇಕ ದೇಶ ಕಟ್ಕೊಳ್ಳಿ ಅಂತ ಆಶಿಸಬಹುದು. ಆದರೆ ಅದು ಸದ್ಯಕ್ಕೆ ಸುಲಭದ ಕೆಲಸ ಅಂತೂ ಖಂಡಿತ ಅಲ್ಲ. ಇದು ಗೆಳೆಯರೆ ಟರ್ಕಿಯ ರಾಜಕೀಯ ಹಾಗೂ ಕುರ್ದಿಶ್ ಹೋರಾಟಕ್ಕೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.